श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 14 ज्ञान लक्षण वर्णन संपुट 4 अमानित्व पुरुषासी तो दानिजे चिन्हे ऐसी ज्ञानाधिकार तयासी अहर्निशि जोड़ो निकर अमानित्व उल्ल पुरुषनल्ली ई एल्ल लक्षणगळु अवनल्ली ज्ञानाधिकारविरुवुदु केवल अवनल्ली ಹಗಲಿರಳು ಕೈ ಮುಗಿದುಕೊಂಡಿರುವರು ಜನರು. ಈವರೆಗೆ ಅಮಾನಿತ್ವವೆಂಬ ಲಕ್ಷಣವು ಅವನ ಹತ್ತಿರವಿರುತ್ತದೆಂದು ಅವನ ಲಕ್ಷಣ ಹೇಳಿದೆವು. ಅವನ ಜ್ಞಾನಾಧಿಕಾರವು ಬಹಳ ದೊಡ್ಡದಿರುತ್ತದೆ. ಅದರಿಂದ ಸಾಮಾನ್ಯ ಜನರು ಹೋಗುವಾಗ ಬರುವಾಗ ಹೀಗೆ ಯಾವಾಗಲೂ ಅವನಿಗೆ ಕೈ ಮುಗಿದು ವಂದನೆ ಮಾಡುತ್ತಾರೆ. ಜ್ಞಾನಾಸಿ ತೇಚಿ ನಿಜ ಘರ ಜ್ಞಾನ ತೇಥೇ ಚಿರಾಹೇ ಸ್ಥಿರ ಸದಾ ತಿಷ್ಠೇನ ಸೋಡಿ ದ್ವಾರ ನಿಮಮಿ ಅಂತರತಯಾಚೆ. ಜ್ಞಾನಕ್ಕೆ ಅವನೇ ಮನೆಯಾಗಿರುತ್ತಾನೆ. ಜ್ಞಾನವು ಸ್ಥಿರವಾಗಿ ಆಶ್ರಯಿಸಿರುತ್ತದೆ ಕೇವಲ ಅವನನ್ನೇ. ಯಾವಾಗಲೂ ಅಲ್ಲಿಯೇ ಇರುತ್ತದೆ, ಬಿಡುವುದಿಲ್ಲ ಬಾಗಿಲವನ್ನೇ. ಅವನ ಅಂತಃಕರಣ ಶಾಂತಗೊಳಿಸುತ್ತದೆ. ಇಂಥ ಭಕ್ತನ ದೇಹವೆಂದರೆ ಶುದ್ಧ ಜ್ಞಾನದ ಮನೆಯೇ ಅನ್ನುವಂತಿರುತ್ತದೆ. ಜ್ಞಾನವು ಅಲ್ಲಿ ಸ್ಥಿರವಾಗಿರುತ್ತದೆ. ವೈರಾಗ್ಯದ ಭೂಮಿಯಲ್ಲಿ ನಾಮವು ಸ್ಥಿರವಿರುತ್ತದೆ. ಆ ಜ್ಞಾನವು ಅವನಲ್ಲಿ ಪ್ರಕಟವಾಗುತ್ತದೆ. ಅವನ ದೇಹವನ್ನು ಬಿಟ್ಟು ಅದು ಬೇರೆಲ್ಲಿಗೂ ಹೋಗುವುದಿಲ್ಲ. ಅದೇ ಜ್ಞಾನದಿಂದ ಅವನು ಶಾಂತನಾಗುತ್ತಾನೆ. ಅವನ ಅಂತರಂಗವು ಶಾಂತವಾಗುತ್ತದೆ. ಮಹಾವಿಷ್ಣು ಅವತಾರ ಜ್ಞಾನೇಶ್ವರ ತೇಣೇ ಗೀತೇವರಿ ಟೀಕಾ ವಿಸ್ತಾರ ತೇಥೆ ಮತಿ ಮಂದಮೀ ಪಾಮರ ಬೋಲವಿ ಚಿದಂಬರ ಸಂಕಲಿತ. ಮಹಾವಿಷ್ಣುವಿನ ಅವತಾರ ಜ್ಞಾನೇಶ್ವರರು ಅವರೇ ಗೀತೆಯನ್ನು ಕುರಿತು ಸವಿಸ್ತಾರ ಟೀಕೆ ಬರೆದಿರುವರು. ಅದರಲ್ಲಿ ಮತಿಮಂದನಾದರೂ ಚಿದಂಬರರೇ ಹೇಳಿಸಿರುವರು ಸಂಕ್ಷಿಪ್ತವಾಗಿ. ಮಹಾವಿಷ್ಣುವಿನ ಅವತಾರ ಜ್ಞಾನೇಶ್ವರರು ಅವರೇ ಗೀತೆಯನ್ನು ಕುರಿತು ಸವಿಸ್ತಾರ ಟೀಕೆ ಬರೆದಿರುವರು. ಅದರಲ್ಲಿ ಮತಿಮಂದನಾದ ನಾನಾದರೂ ಏನು ಮಾಡುವೆನು? ಇದನ್ನು ಚಿದಂಬರರೇ ಸಂಕ್ಷಿಪ್ತವಾಗಿ ನನ್ನಿಂದ ಹೇಳಿಸಿರುವರು. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.